ದೊಡ್ಡಬಳ್ಳಾಪುರದಲ್ಲಿ JDS ಕಾರ್ಯಕರ್ತರು BJP ಶಾಸಕ ಧೀರಜ್ ಮುನಿರಾಜ್ ಅವರಿಗೆ ಬಲ ತುಂಬುತ್ತಾರೆ, ಸಪೋರ್ಟ್ ಮಾಡ್ತಾರೆ, ಕೋಆರ್ಡಿನೇಷನ್ ಹಂಗೆ ಇರುತ್ತೆ. ವಿಶ್ವಮಾನವ ಶ್ರೀಯುತ ನರೇಂದ್ರ ಮೋದಿಯವರ ಒಂದು ಕೈ ಬಲಪಡಿಸಲಿಕ್ಕೆ, BJPಯ ಒಂದು ಕೈ ಬಲಪಡಿಸಲಿಕ್ಕೆ JDSನ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಒಂದು ಹೇಳಿಕೆ ಸರ್. ಎಸ್, ಭಾಳ ಪ್ರಬುದ್ಧ ರಾಜಕಾರಣಿ, ತುಂಬ ಸ್ಪಷ್ಟವಾಗಿ ಮಾತಾಡ್ತೀರಿ, ಪೊಳಗಳೆಲ್ಲ ಮಾತಾಡಲ್ಲ. ಕೆಲವರು ಹೇಳ್ತಾರೆ, ಬೇರೆ ಬೇರೆ ಸ್ಟೋರಿಗಳು ಹೇಳ್ತಾರೆ, ಬಟ್ ಧೀರಜ್ ಅವರಿಂದ ನಾನು ನಿರೀಕ್ಷೆ ಮಾಡಲ್ಲ, ಅದನ್ನು ನೀವು ಮಾತಾಡಲ್ಲ ನನಗೆ ಗೊತ್ತು. ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ, ಅದೇ ಈಗ ಶುರುವಾಗಿದೆ ದಿನಗಣನೆ. 9.5 ವರ್ಷ ನರೇಂದ್ರ ಮೋದಿಯವರು ಸುದೀರ್ಘ ಆಡಳಿತ ಕೇಂದ್ರದಲ್ಲಿ. ನೀವು ಬರೀ ಬೆಂಗಳೂರಲ್ಲಿ ಓಡಾಡ್ಕೊಂಡು ರಾಜಕಾರಣ ಮಾಡಿದವರಲ್ಲ, ದೇಶ ವಿದೇಶ ಸುತ್ತದವರು. ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ದೇಶದ ದಿಕ್ಕು ದೆಸೆ ಬದಲಾಗಿದೆಯಾ? ಆ ನಿರೀಕ್ಷೆಗಳಿತ್ತಲ್ಲ ಜನ, ಅದನ್ನು ಉಳಿಸ್ಕೊಂಡಿದ್ದಾರಾ ನರೇಂದ್ರ ಮೋದಿ ಸರ್? 2014 ವೋಟ್ ಮಾಡಿದಾಗ ಐ ವಾಸ್ ಜಸ್ಟ್ ನನ್ನ ಫೈನಲ್ ಇಯರ್ ಇಂಜಿನಿಯರಿಂಗ್ ಸರ್. 2014 ಎಸ್, ಫೈನಲ್ ಇಯರ್ ಇಂಜಿನಿಯರಿಂಗ್ ಮುಗಿಸಿದ್ದೆ ವೋಟ್ ಹಾಕೋ ಅಷ್ಟರಲ್ಲಿ. ವೋಟ್ ಹಾಕಿ ನಾನು US ಹೋಗಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಸಿಕ್ಕಾಪಟ್ಟೆ ಹುಮ್ಮಸ್ಸು, ಚಾರ್ಮು. ಕೆಲವ್ರು ಹೇಳ್ತಾರೆ ಸೀನಿಯರ್ಸು, ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಷಣ ಮಾಡುವಾಗ ಒಂದು ಚಾರ್ಮ್ ಇರ್ತಾ ಇತ್ತಂತೆ, ಒಂದು ಕ್ಯಾಪ್ಚರ್. ಅಂದರೆ ನಾವು ಅವಾಗ ಇನ್ನೂ ಚಿಕ್ಕ ಹುಡುಗರು, ಸೊ ಹಾಗಾಗಿ ನಮ್ಗೆ ಅಷ್ಟು ಇನ್ಫ್ಲೂಯೆನ್ಸ್ಗಿಂತ ಒಂದು ಚಾರ್ಮು ಒಂದು ಕ್ಯಾಪ್ಚರಿಂಗ್ ಇರುತ್ತೆ ಅಂತ ಹೇಳ್ತಿದ್ರು. ಆ ರೀತಿಯಲ್ಲಿ ನಮ್ಮ ವಯಸ್ಸವ್ರನ್ನ, 1980s 1990s ಬಾರ್ನ್ ಅವ್ರನ್ನ ತುಂಬ ಅಟ್ರ್ಯಾಕ್ಟ್ ಮಾಡಿದಂತಹ, ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ಸೆಳೆದಂತಹ ನಾಯಕತ್ವ ಯಾವುದಾದ್ರೂ ಈ ದೇಶದಲ್ಲಿದ್ದರೆ ಅದು ಶ್ರೀಯುತ ನರೇಂದ್ರ ಮೋದಿಜಿಯವರು. ಆ್ಯಂಡ್ ಆ ನಾಯಕತ್ವ ಅವ್ರು ಸೆಳೆದಿರೋದು ಏನಾಗುತ್ತೆ ಸರ್, ನಾನಿರೋವರೆಗೂ ಅವ್ರ ನಾಯಕತ್ವವನ್ನು, ಆ ಪಕ್ಷವನ್ನು ಖಂಡಿತವಾಗ್ಲು. ಉದಾಹರಣೆಗೆ ನಾನು ಹೇಳೋದು, ಜನರಲ್ ಪಬ್ಲಿಕ್ ಆ್ಯಸ್ ವೋಟರ್ಸ್, ಇವ್ರು ಯಾರು ಪಾರ್ಟಿ ಶಿಫ್ಟ್ ಮಾಡೋವಂಥವ್ರು, ಲೀಡರ್ ಶಿಫ್ಟ್ ಮಾಡೋವಂಥವ್ರಲ್ಲ. ಒಂದು ಲೀಡರ್ಶಿಪ್ ಅನ್ನೋದು ವಿ ಜಸ್ಟ್ ಫಾಲೋ ದೋಸ್ ಕ್ವಾಲಿಟೀಸ್, ಆ ಕ್ವಾಲಿಟೀಸ್ನ ಫಾಲೋ ಮಾಡಿದಂಥ ಒಂದು ಗ್ರೂಪಲ್ಲಿ ನಾನು ಒಬ್ಬ. ಆವತ್ತಿನ ಒಂದು ಪರಿಸ್ಥಿತಿಯಲ್ಲಿ ದೇಶದಲ್ಲಿ ನಾನು ಒಬ್ಬ ದೇಶವಾಸಿಯಾಗಿ ಅವ್ರನ್ನ ಫಾಲೋ ಮಾಡಿ ಅವ್ರಿಗೆ ಸಹಕಾರವನ್ನು ಕೊಡೋದ್ರ ಮೂಲಕ, ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋದ್ರ ಮೂಲಕ ನಾನು ಸಹ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗದಂಥವನು. 100% ನಿರೀಕ್ಷೆಗಳನ್ನು ಮೀರಿಸೋ ರೀತಿಯಲ್ಲಿ ಇವತ್ತು ಭಾರತ ಬೆಳೆದು ನಿಂತಿದೆ. ಅದಕ್ಕೆ ಬೇಕಾದಷ್ಟು ನಿದರ್ಶನಗಳಿವೆ.